ಮತ್ತೊಂದು ಕೊರೋನಾ ಸಾವಾಗಿದೆ ಅಂತಕ್ಕಂಥದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೊರೋನಾಗೆ ಮೊದಲ ಸಾವಾಗಿದೆ. ಬೆಳಿಗ್ಗೆ 10:45ಕ್ಕೆ ಕೊರೋನಾ ಸೋಂಕಿತ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸೋಂಕಿತ ಸಾವನ್ನಪ್ಪಿದ್ದಾನೆ. ತುಮಕೂರು ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿಗೆ ತುಮಕೂರಿನಲ್ಲಿ ಕೊರೋನಾಗೆ ಮೊದಲ ಸಾವಾಗಿದೆ ಅಂತಕ್ಕಂಥದ್ದು ಈಗ ಬರ್ತಾ ಇರತಕ್ಕಂಥ ಮಾಹಿತಿ. ಇವತ್ತು ಬೆಳಿಗ್ಗೆ 10:45ಕ್ಕೆ ಕೊರೋನಾ ಸೋಂಕಿತ ಸಾವನ್ನಪ್ಪಿದ್ದಾನೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸೋಂಕಿತ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ತುಮಕೂರು ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ರಾಕೇಶ್ ಕುಮಾರ್ ಹೇಳಿಕೆಯನ್ನು ಈಗ ರಿಲೀಸ್ ಮಾಡಿದ್ದಾರೆ. ಅಲ್ಲಿಗೆ ರಾಜ್ಯದಲ್ಲಿ ಕೊರೋನಾಗೆ ಮತ್ತೊಂದು ಸಾವಾಗಿದೆ, ಅದು ಕೂಡ ತುಮಕೂರಿನಲ್ಲಿ. ರಾಜ್ಯದಲ್ಲಿ ಇದು ಮೂರನೇ ಸಾವು, ಕೊರೋನಾಗೆ ಆಗಿರ್ತಕ್ಕಂಥ ಮೂರನೇ ಸಾವು. ಒಂದು ಕಲಬುರಗಿ, ಒಂದು ಬೆಂಗಳೂರು, ಮತ್ತೊಂದು ಅಂದರೆ ಗೌರಿಬಿದನೂರು, ಮತ್ತೊಂದು ಇವಾಗ ತುಮಕೂರಿನಲ್ಲಿ ಆಗಿರ್ತಕ್ಕಂಥ ಸಾವು ಇದು. ರಾಕೇಶ್ ಕುಮಾರ್ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ, ತುಮಕೂರಿನಲ್ಲಿ ಕೊರೋನಾಗೆ ಮೊದಲ ಸಾವು. ಬೆಳಿಗ್ಗೆ 10:45ಕ್ಕೆ ಆ ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿ ಬರ್ತಾ ಇದೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಇವರು ಟ್ರೀಟ್ಮೆಂಟನ್ನು ಪಡಿತಾ ಇದ್ದರು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವುದಾಗಿ ತುಮಕೂರು ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಮತ್ತಷ್ಟು ವಿವರಗಳನ್ನು ಕಲೆ ಹಾಕಬೇಕಾಗಿದೆ. ತುಮಕೂರಿನಲ್ಲಿ ಈಗ ಒಂದು ಸಾವಾಗಿರ್ತಕ್ಕಂಥದ್ದು ಮತ್ತಷ್ಟು ಆತಂಕವನ್ನು ಹೆಚ್ಚು ಮಾಡಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಮಂಜುನಾಥ್ ಅವರಿಂದ. ಮಂಜುನಾಥ್, ಸೊ 10:45ಕ್ಕೆ ಸಾವಾಗಿದೆ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಎಸ್ ಅರವಿಂದ್, ತುಮಕೂರು ಜಿಲ್ಲೆಯಲ್ಲಿ ಈಗ ಮೊದಲ ಬಲಿಯಾಗಿರುವಂತದ್ದು ಕೊರೋನಾ ವೈರಸ್ಗೆ. ಪೇಷಂಟ್ ಹೆಸರು ಮತ್ತೆ ಹೆಚ್ಚಿನ ಮಾಹಿತಿಗಳನ್ನು ಜಿಲ್ಲಾಧಿಕಾರಿಗಳು ಇನ್ನೇನು ಸುದ್ದಿಗೋಷ್ಠಿಯಲ್ಲಿ ಕೊಡಲಿದ್ದಾರೆ. ಆದ್ರೆ ನಮ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿವರೆಗೂ ಕೂಡ ಯಾವುದೇ ರೀತಿಯ ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬಂದಿರಲಿಲ್ಲ. ಆದ್ರೆ ಎರಡು ಪ್ರಕರಣಗಳು ಏನು ಪೆಂಡಿಂಗ್ ಇತ್ತು, ಅದು ಈಗ ಸತ್ತಂತಹ ಮೃತ ವ್ಯಕ್ತಿಯ ಏನು ಪಾಸಿಟಿವ್ ಅನ್ನುವಂಥದ್ದು ನಿನ್ನೆ ರಾತ್ರಿ ಗೊತ್ತಾಗಿರುವಂಥದ್ದು. ಇವತ್ತು ಬೆಳಗಿನ ಜಾವ 10:45ಕ್ಕೆ ಅವರು ಪೇಷಂಟ್ ಡೆತ್ ಆಗಿರುವಂಥದ್ದು. ಇವಿಷ್ಟು ಇದು ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ 4 ದಿನಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು, ಆದ್ರೆ ಪಾಸಿಟಿವ್ ಅವರಲ್ಲಿ ಬಂದಿರಲಿಲ್ಲ, ಸ್ಯಾಂಪಲ್ ಅನ್ನು ಕಳಿಸ್ಕೊಡ್ಲಾಗಿತ್ತು. ನಿನ್ನೆ ರಾತ್ರಿ ಪಾಸಿಟಿವ್ ಅನ್ನುವಂಥದ್ದು ಏನು ಗೊತ್ತಾಗಿದೆ. ಅದ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಿಗ್ಗೆ 10:45ಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ ಆತ ಸುನಗಿರುವಂತದ್ದು. ಈತನ ಟ್ರಾವೆಲಿಂಗ್ ಹಿಸ್ಟ್ರಿ ಇನ್ನೇನು ಜಿಲ್ಲಾಧಿಕಾರಿಗಳು ಹೇಳಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ. ಸದ್ಯಕ್ಕೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಮಾಹಿತಿ ಇವಿಷ್ಟ ಆಗಿರುವಂತದ್ದು ಅರವಿಂದ್. ಓಕೆ, ಅಂದ್ರೆ ಅವರು ನಿನ್ನೆ ತನಕ ಅಧಿಕೃತವಾಗಿ ಪಾಸಿಟಿವ್ ಕೇಸಸ್ ಯಾವುದು ಆಗಿರಲಿಲ್ಲ ಅಲ್ವಾ ತುಮಕೂರಿನಲ್ಲಿ? ಹೌದು ಹೌದು, ನಿನ್ನೆ ತನಕ ನಿನ್ನೆ ಸಂಜೆವರೆಗೂ ಕೂಡ ಯಾವುದೇ ರೀತಿಯ ಪಾಸಿಟಿವ್ ಕೇಸ್ ಆಗಿರಲಿಲ್ಲ. ಎರಡು ಏನು ರಕ್ತದ ಮಾದರಿ ಅಂದ್ರೆ ಎರಡು ವರದಿ ಮಾತ್ರ ಬರುವಂತದ್ದಿತ್ತು. ಸೊ ಅದು ನಿನ್ನೆ ರಾತ್ರಿ 10 ಗಂಟೆ ನಂತರ ಬಂದಿರುವಂತದ್ದು. ಅದರಲ್ಲಿ ಏನು ಎರಡು ಪಾಸಿಟಿವ್ ಇದೆ ಅಂತ ಏನು ಜಿಲ್ಲಾಧಿಕಾರಿ ಹೇಳಿರುವಂತದ್ದು. ಆ ಪಾಸಿಟಿವ್ ಎರಡು ಪಾಸಿಟಿವ್ ಇರೋದ್ರಲ್ಲಿ ಒಂದು ಡೆತ್ ಆಗಿದೆ ಅಂತ ಈಗ ನಮ್ಗೆ ಸದ್ಯಕ್ಕೆ ಮಾಹಿತಿ ಕೊಟ್ಟಿರುವಂತದ್ದು. ಇನ್ನೇನು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಾ ರೀತಿಯ ವಿವರಗಳನ್ನು ಏನು ನೀಡಲಿದ್ದಾರೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್, ಮತ್ತೆ ನಿಮ್ಮನ್ನ ನಾನು ಮಾತನಾಡಿಸ್ತೇನೆ. ಸೊ ತುಮಕೂರು ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ಅವರ ಸ್ಪಷ್ಟನೆಯ ಪ್ರಕಾರ, ಇನ್ಫ್ಯಾಕ್ಟ್ ತುಮಕೂರು ಜಿಲ್ಲೆಯಲ್ಲಿ ಅಧಿಕೃತವಾಗಿ ಯಾವುದು ಪಾಸಿಟಿವ್ ಕೇಸಸ್ ಇದೆ ಅಂತ ನಿನ್ನೆ ರಾತ್ರಿ ತನಕ ಮಾಹಿತಿ ಇರಲಿಲ್ಲ. ಆದರೆ ಎರಡು ಸಸ್ಪೆಕ್ಟ್ ಕೇಸ್ಗಳನ್ನು ಟ್ರೀಟ್ ಮಾಡ್ತಾ ಇದ್ರು. ಅವರ ರಕ್ತ ಮತ್ತು ಗಂಟಲಿನ ದ್ರವ ಮಾದರಿಯನ್ನು ಪರೀಕ್ಷೆಗೆ ಕಳಿಸಲಾಗಿತ್ತು, ಆದರೆ ನಿನ್ನೆ ರಾತ್ರಿ ಬಂದಿದೆಯಂತೆ ಒಂದು ಪಾಸಿಟಿವ್ ಅಂತ. ಸೊ ಹಾಗಾಗಿ ಇವಾಗ ಆ ಪಾಸಿಟಿವ್ ಕೂಡ ಪಾಸಿಟಿವ್ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಬೆಳಗಿನ ಜಾವದಷ್ಟೊತ್ತಿಗೆ ಬಂದಿರತಕ್ಕಂಥದ್ದು. ರಾಜ್ಯದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆಯಾ ಡೆಡ್ಲಿ ಕೊರೋನಾ? ತುಮಕೂರಿನಲ್ಲಿ ಪಾಸಿಟಿವ್ ಕೇಸ್ ಇಲ್ಲದಿದ್ದರೂ ಕೂಡ ಸೋಂಕಿತ ಸಾವನ್ನಪ್ಪಿದ್ದಾರೆ. ತುಮಕೂರಿನಲ್ಲಿ ಮೃತಪಟ್ಟವರು 60 ವರ್ಷದ ವೃದ್ಧ ಅಂತಕ್ಕಂಥ ಮಾಹಿತಿ. ಶಿರಾ ಮೂಲದ ವೃದ್ಧ ಈತ ಅಂತ ಗೊತ್ತಾಗಿದೆ. ಶಿರಾ ಮೂಲದ ವೃದ್ಧ ಈತ ಮೃತಪಟ್ಟಿದ್ದಾರೆ. ತುಮಕೂರಿನಲ್ಲಿ ಮೃತಪಟ್ಟವರು 60 ವರ್ಷದ ವೃದ್ಧ. ಅಲ್ಲಿಗೆ ಕರ್ನಾಟಕದಲ್ಲಿ ನಮ್ಮ ಲೆಕ್ಕಕ್ಕೆ ಸಿಗದ ರೀತಿಯಲ್ಲಿ ಸೋಂಕು ಹರಡ್ತಾ ಇದೆ ಮತ್ತು ಸಾವುಗಳು ಆಗ್ತಾ ಇದೆಯಾ ಅಂತಕ್ಕಂಥ ಅನುಮಾನ ಇವಾಗ ಬಲವಾಗಿ ಕಾಡ್ತಾ ಇದೆ. 24 ತಾರೀಕು ಆಸ್ಪತ್ರೆಗೆ ದಾಖಲಾಗಿದ್ದರು ಈ ವೃದ್ಧರು. ಇವರಿಗೆ ಶಂಕಿತ ಅಂತ ಕರೆಯಲಾಗಿತ್ತು. ಇವರನ್ನ ಸೋಂಕಿತ ಅಂತ ಇನ್ನೂ ಕೂಡ ರಿಸಲ್ಟ್ ಬಂದಿರಲಿಲ್ಲ. ನಿನ್ನೆ ತಡರಾತ್ರಿ ರಿಸಲ್ಟ್ ಬಂದಿದೆ. ಇವತ್ತು ಬೆಳಿಗ್ಗೆಗೆ 10:45ಕ್ಕೆ ಅವರು ಮೃತಪಟ್ಟಿದ್ದಾರೆ. ಮೃತಪಟ್ಟವರು 60 ವರ್ಷದ ವೃದ್ಧ. 24 ತಾರೀಕು ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು, ತುಮಕೂರಿನ ಆಸ್ಪತ್ರೆಗೆ, ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು. ಸೊ ರಿಸಲ್ಟ್ ಬಂದು ಅದು ಪಾಸಿಟಿವ್ ಅಂತ ಗೊತ್ತಾಗ್ತಾ ಇದ್ದ ಹಾಗೆಯೇ ಬೆಳಿಗ್ಗೆ ಅಷ್ಟೊತ್ತಿಗಾಗಲೇ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಈಗೀಗ ಬರ್ತಾ ಇರತಕ್ಕಂಥ ಕೇಸ್ಗಳೆಲ್ಲವೂ ಕೂಡ ಹೆಚ್ಚೆಚ್ಚು
ಆತಂಕವನ್ನು ಮೂಡಿಸ್ತಾ ಇದೆ. ಕೆಲವು ಕಡೆ ಪಾಸಿಟಿವ್ ಅಂತ ಗೊತ್ತೇ ಇರಲ್ಲ, ಆಗಲೇ ಸಾವಿನ ಸುದ್ದಿ ಬರ್ತಾ ಇದೆ. ಇನ್ನು ಕೆಲವು ಕಡೆ ಪಾಸಿಟಿವ್ ಅಂತ ಗೊತ್ತಾದರೂ ಕೂಡ ಯಾರಿಂದ ಸೋಂಕು ಹರಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಬೇರೆ ರೀತಿಯ ಓಕೆ, ತುಮಕೂರು ವೃದ್ಧನ ಜೊತೆ 13 ಪ್ರಯಾಣವನ್ನು ಮಾಡಿದ್ರಂತೆ, ಬಸ್ನಲ್ಲಿ ಪ್ರಯಾಣಿಸಿದ್ದರು 13 ಮತ್ತಷ್ಟು ಮಾಹಿತಿ ಬರ್ತಾ ಇದೆ. ತುಮಕೂರು ವೃದ್ಧನ ಜೊತೆಗೆ 13 ಪ್ರಯಾಣವನ್ನ ಮಾಡಿದ್ರು. ಈಗ ಆ 13 ಕೂಡ ಟ್ರ್ಯಾಕ್ ಮಾಡುವಂತಹ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ, ಮಾಡಲೇಬೇಕು, ಅವ್ರನ್ನ ಕ್ವಾರಂಟೈನ್ ಮಾಡಲೇಬೇಕು. ಬಸ್ನಲ್ಲಿ ಪ್ರಯಾಣಿಸಿದ್ದರು 13 24 ತಾರೀಕು ತುಮಕೂರು ವೃದ್ಧನ ಜೊತೆಗೆ 13 ಪ್ರಯಾಣವನ್ನ ಬೆಳೆಸಿದ್ರು. ಆ 13 ಯಾರು, ಎಲ್ಲಿಯವರು, ಅದೆಲ್ಲವನ್ನ ಕೂಡ ಇವಾಗ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಜೊತೆಗೆ ಅವರನ್ನ ಹೋಮ್ ಕ್ವಾರಂಟೈನ್ ಮಾಡಬೇಕಾಗುತ್ತೆ. ತಕ್ಷಣಕ್ಕೆ ಅವರಿಗೆ ಈಗ ಪರೀಕ್ಷೆಯನ್ನು ಕೂಡ ನಡೆಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗ ಕ್ರಮವನ್ನ ಕೈಗೊಳ್ತಾ ಇದೆ. ತುಮಕೂರಿನಲ್ಲಿ ವೃದ್ಧನೊಬ್ಬನ ಸಾವಿನಿಂದ ಈಗ ಮತ್ತಷ್ಟು ಲೆಕ್ಕಾಚಾರಗಳು, ಬೇರೆ ರೀತಿಯ ಲೆಕ್ಕಾಚಾರಗಳು ಕಂಡು ಬರ್ತಾ ಇದೆ. ಮಾರ್ಚ್ 18 ಜ್ವರದ ಕಾರಣ ಆಸ್ಪತ್ರೆಗೆ ಬಂದಿದ್ದ ಈತ ಅಂತಕ್ಕಂಥದ್ದು. ತುಮಕೂರು ವೃದ್ಧನ ಜೊತೆಗೆ 13 ಬಸ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ರಂತೆ. ಆ ವೃದ್ಧನಿಗೆ ಜ್ವರ ಕಾಣಿಸ್ಕೊಂಡಿತ್ತು, ಹಾಗಾಗಿ ಆತ ಆಸ್ಪತ್ರೆಗೆ ಬಂದಿದ್ದ. ಮಾರ್ಚ್ 18 ಜ್ವರದ ಕಾರಣ ಆಸ್ಪತ್ರೆಗೆ ಬಂದಿದ್ದ ಈ ವೃದ್ಧ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಈತ ಪಡೆದಿದ್ದ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಬಳಿಕ ಜೂನ್ 19-20 ಆತ ಟ್ರೀಟ್ಮೆಂಟನ್ನು ತಗೊಂಡಿದ್ದಾನೆ. 13 ಬಸ್ನಲ್ಲಿ ಈತನ ಜೊತೆ ಪ್ರಯಾಣವನ್ನು ಬೆಳೆಸಿದ್ರು ಅಂತಕ್ಕಂಥದ್ದು ಕೂಡ ಈಗ ಅಧಿಕೃತವಾಗ್ತಾ ಇದೆ. ಮಾರ್ಚ್ 18 ಜ್ವರದ ಕಾರಣ ಶಿರಾದಿಂದ ಆಸ್ಪತ್ರೆಗೆ ಈ ವೃದ್ಧ ಬಂದಿದ್ದ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಈ ವೃದ್ಧ ಪಡೆದಿದ್ದ 18 19-20 ಎಲ್ಲ ಕಡೆ ಈತ ಓಡಾಡಿದ್ದ. ಇದು ಆತಂಕಕಾರಿ ವಿಚಾರ. ಆ ನಂತರ 23 ತುಮಕೂರು ಜಿಲ್ಲಾಸ್ಪತ್ರೆಗೆ ಬಂದು ಆತ ಅಡ್ಮಿಟ್ ಆಗ್ತಾನೆ, ಚಿಕಿತ್ಸೆಯನ್ನು ಪಡ್ಕೊಳ್ತಾನೆ. 13 ಈತನ ಜೊತೆ ಪ್ರಯಾಣವನ್ನು ಬೆಳೆಸಿದ್ರು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಸ್ನಲ್ಲಿ ಪ್ರಯಾಣಿಸಿದ್ದ 13 ಯಾರು, ಅವರನ್ನು ಟ್ರ್ಯಾಕ್ ಮಾಡುವಂತಹ ಕೆಲಸ ಇವಾಗ ಆಗಬೇಕಾಗಿದೆ. ಆ ಕೆಲಸವನ್ನು ಜಿಲ್ಲಾಡಳಿತ ಇವಾಗ ಮಾಡುತ್ತೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಆತ ಹೋಗಿದ್ದ. ಹಾಗಾದರೆ ಖಾಸಗಿ ಆಸ್ಪತ್ರೆಯಲ್ಲಿ ಈತನಿಗೆ ಟ್ರೀಟ್ಮೆಂಟ್ ಕೊಟ್ಟಂತಹ ವೈದ್ಯರು ಯಾರು, ಅದನ್ನು ಕೂಡ ಇವಾಗ ಗುರುತಿಸಬೇಕಾಗುತ್ತೆ. ಹಾಸ್ಪಿಟಲ್ನಲ್ಲಿ ಅವತ್ತು ಯಾರ್ಯಾರಿದ್ದರು ಅದನ್ನು ಕೂಡ ಈಗ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಒಂದು ಸೋಂಕು ಅಥವಾ ಒಂದು ಪಾಸಿಟಿವ್ ಕೇಸ್ ಅಥವಾ ಒಂದು ಸಾವಾದ ತಕ್ಷಣ ಏಕಾಏಕಿ ಈ ಎಲ್ಲ ಕೆಲಸ ಕಾರ್ಯಗಳು ಕೂಡ ರ್ಯಾಪಿಡ್ ಆಗಿ ನಡೀಬೇಕು. ಮಾರ್ಚ್ 5 ದೆಹಲಿಗೆ ಹೋಗಿದ್ದ ವೃದ್ಧ, ದೆಹಲಿಯಿಂದ ವೃದ್ಧನಿಗೆ ಹಾಗಾದರೆ ಸೋಂಕು ಹರಡಿತ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ತುಮಕೂರು ವೃದ್ಧ 60 ವೃದ್ಧ ಈತ. ಓಕೆ, ಜಿಲ್ಲಾಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ರಾಕೇಶ್ ಕುಮಾರ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಫೀವರ್ ಸಿಂಪ್ಟಮ್ಸ್ ಬಂದಾಗ ಅಲ್ಲೇ ಲೋಕಲ್ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಓಪಿಡಿಗೆ ಅವರು ಹೋಗ್ತಾರೆ, ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ, ಆದ್ರೆ ಅದು ಕ್ಯೂರ್ ಆಗೋದಿಲ್ಲ. ನಂತರ 21 ಓಕೆ, ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ಅವರು ಇದೇ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ನಾವು ಈಗಾಗಲೇ ಆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಆತ ಎಲ್ಲಿ ಪ್ರಯಾಣ ಮಾಡಿದ್ದ, ಆತನಿಗೆ ಯಾವಾಗ ಜ್ವರ ಕಾಣಿಸ್ಕೊಂತು, ಆತ ಎಲ್ಲೆಲ್ಲಿ ಪ್ರಯಾಣ ಬೆಳೆದಿದ್ದ, ಅವ್ರ ಆತನ ಜೊತೆ ಯಾರ್ಯಾರು ಪ್ರಯಾಣ ಮಾಡಿದ್ರು, ಇದೆಲ್ಲದರ ಬಗ್ಗೆ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ತುಮಕೂರಿನಲ್ಲಿ ವೃದ್ಧನೊಬ್ಬನ ಸಾವಾಗಿದೆ ಕೊರೋನಾ ಸೋಂಕಿನಿಂದ. ಅದು ಕೊರೋನಾ ಸೋಂಕಿನಿಂದಲೇ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಕೂಡ ದೃಢಪಟ್ಟಿದೆ. ತುಮಕೂರಿನಲ್ಲಿ ಕೊರೋನಾಗೆ ಮೊದಲ ಸಾವಾಗಿದೆ. ಮಾರ್ಚ್ 18 ಜ್ವರದ ಕಾರಣ ಈತ ಆಸ್ಪತ್ರೆಗೆ ಬಂದಿದ್ದ ವೃದ್ಧ, ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಈತ ಪಡ್ಕೊಂಡು ಹೋಗಿದ್ದ. ಈ ಸಂದರ್ಭದಲ್ಲಿ ಈತ ಪ್ರಯಾಣ ಮಾಡಿದಂತಹ ಸಂದರ್ಭದಲ್ಲಿ 13 ಈತನ ಜೊತೆ ಪ್ರಯಾಣ ಬೆಳೆಸಿದ್ರು. ಬಳಿಕ ಮಾರ್ಚ್ 19-20 ಎಲ್ಲ ಕಡೆ ಈತ ಓಡಾಡಿದ್ದ. ಮಾರ್ಚ್ 23 ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಆ ಹಾಸ್ಪಿಟಲ್ನಲ್ಲಿ ಕೂಡ ಇದು ದೃಢಪಟ್ಟಿರಲಿಲ್ಲ, ಈತನಿಗೆ ಸೋಂಕು ತಗುಲಿದೆ ಅಂತಕ್ಕಂಥದ್ದು. ಆದರೆ ಆತನ ಸ್ಯಾಂಪಲ್ಸ್ಗಳನ್ನು ಕಳಿಸ್ಕೊಟ್ಟಿದ್ರು ಪರೀಕ್ಷೆಗೆ ಅಂತಂದ್ಬಿಟ್ಟು. ಅದು ನಿನ್ನೆ ರಾತ್ರಿ ಏನೋ ಬಂದಿದೆ ರಿಪೋರ್ಟ್, ಪಾಸಿಟಿವ್ ಬಂದಿದೆ. ಸೊ ಅದಾದ ನಂತರ ಇವತ್ತು ಬೆಳಿಗ್ಗೆ 10:45 ವೃದ್ಧ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಾರ್ಚ್ 5 ಈ ವೃದ್ಧ ದೆಹಲಿಗೆ ಹೋಗಿದ್ರು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದರೆ ದೆಹಲಿಯಿಂದ ಈ ವೃದ್ಧನಿಗೆ ಸೋಂಕು ಹರಡ್ತಾ ಅಂತಕ್ಕಂಥದ್ದು, ಯಾಕೆಂದರೆ ತುಮಕೂರಿನಲ್ಲಿ ಯಾವುದೇ ಪಾಸಿಟಿವ್ ಕೇಸಸ್ ಇರಲಿಲ್ಲ, ಇವರು ವಾಸ ಮಾಡ್ತಕ್ಕಂಥ ಕಡೆಯಲ್ಲೂ ಕೂಡ ಯಾವುದೇ ಪಾಸಿಟಿವ್ ಕೇಸಸ್ ಇರಲಿಲ್ಲ. ಆದರೆ ಮಾರ್ಚ್ 5 ಇವರು ದೆಹಲಿಗೆ ಹೋಗಿದ್ರು. ಹಾಗಾದರೆ ದೆಹಲಿಯಿಂದ ಸೋಂಕನ್ನು ಇವರು ಅಂಟಿಸಿಕೊಂಡು ಬಂದ್ರ ಅಂತಕ್ಕಂಥದ್ದು ಈಗ ಪ್ರಶ್ನೆ ಮೂಡ್ತಾ ಇದೆ. ತುಮಕೂರು ಜಿಲ್ಲಾಧಿಕಾರಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತುಮಕೂರಿನ ಶಿರಾ ಮೂಲದ 60 ವೃದ್ಧ ಮೃತಪಟ್ಟಿದ್ದಾರೆ ಸೋಂಕಿನಿಂದ. ತುಮಕೂರು ವೃದ್ಧನ ಜೊತೆ 13 ಪ್ರಯಾಣವನ್ನು ಬೆಳೆಸಿದ್ರು. ಬಸ್ನಲ್ಲಿ 13 ಪ್ರಯಾಣ ಮಾಡಿದ್ರು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ತುಮಕೂರಿನಲ್ಲಿ
ಕೊರೋನಾಗೆ ಮೊದಲ ಸಾವಾಗಿದೆ. ಇವತ್ತು ಬೆಳಿಗ್ಗೆ 10:45ಕ್ಕೆ ಕೊರೋನಾ ಸೋಂಕಿತ ವೃದ್ಧ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ದನ್ನ ಖುದ್ದು ಜಿಲ್ಲಾಧಿಕಾರಿಯವರೇ ಸ್ಪಷ್ಟಪಡಿಸಿರೋದ್ರಿಂದ ಅಲ್ಲಿಗೆ ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಕೊರೋನಾದಿಂದಾಗಿ 3ಕ್ಕೆ ಏರಿದಂತೆ ಆಗಿದೆ. ಕಲಬುರಗಿಯಲ್ಲಿ ಇಡೀ ದೇಶದಲ್ಲೇ ಮೊದಲ ಸಾವಾಗಿತ್ತು. ಗೌರಿಬಿದನೂರಿನಲ್ಲಿ ವೃದ್ಧೆಯೊಬ್ಬರು ಮೃತಪಟ್ಟಿದ್ದರು. ಅದಾದ ನಂತರ ಈಗ ಬರ್ತಾ ಇರತಕ್ಕಂಥ ಮಾಹಿತಿ, ತುಮಕೂರಿನಲ್ಲಿ ಮತ್ತೊಬ್ಬ ವೃದ್ಧ ಮೃತಪಟ್ಟಿದ್ದಾರೆ. ಇವರು ದೆಹಲಿಗೆ ಹೋಗಿ ಬಂದಿದ್ದರು ಮಾರ್ಚ್ 5ನೇ ತಾರೀಕು. ಬಹುತೇಕ ಎಲ್ಲರೂ ಸಸ್ಪೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ಇವರಿಗೆ ಸೋಂಕು ದೆಹಲಿಯಲ್ಲೇ ಹರಡಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇವರು ದೆಹಲಿಗೆ ರೈಲ್ನಲ್ಲಿ ಪ್ರಯಾಣ ಮಾಡಿದ್ರ, ವಿಮಾನದಲ್ಲಿ ಪ್ರಯಾಣ ಮಾಡಿದ್ರ, ಅದನ್ನು ಕೂಡ ಟ್ರ್ಯಾಕ್ ಮಾಡಲಾಗುತ್ತೆ. ವಿಮಾನದಲ್ಲಿ ಪ್ರಯಾಣ ಮಾಡಿದ್ರು ಅಂತಂದರೆ ಅವ್ರ ಜೊತೆಯಲ್ಲಿ ಯಾರ್ಯಾರು ಪ್ರಯಾಣ ಮಾಡಿದ್ರು ಅಂತ ಗೊತ್ತಾಗಬೇಕಾಗುತ್ತೆ. ಅದಾದ ನಂತರ ಇವರಿಗೆ 18ನೇ ತಾರೀಕು ಜ್ವರ ಬರುತ್ತೆ. ತುಮಕೂರಿನ ಪ್ರೈವೇಟ್ ಹಾಸ್ಪಿಟಲ್ಗೆ ಬರ್ತಾರೆ. ಅಲ್ಲಿ ಇವರಿಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ ಯಾರು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಬೇಕು. ಓಕೆ, ಒಟ್ಟು 33 ಮಂದಿ ಮೇಲೂ ಕೂಡ ಈಗ ತೀವ್ರ ನಿಗಾ ವಹಿಸಲಾಗಿದೆ. ದೆಹಲಿಯಿಂದ ಬೆಂಗಳೂರಿಗೂ ಕೂಡ ಈ ವೃದ್ಧ ಬಂದಿದ್ದ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ತುಮಕೂರಿಗೆ ಈತ ಪ್ರಯಾಣವನ್ನು ಬೆಳೆಸಿದ್ರು. ವೃದ್ಧನ ಕುಟುಂಬದಲ್ಲಿ ಒಟ್ಟು 25 ಮಂದಿ ಇದ್ರು. ವೃದ್ಧನ ಕುಟುಂಬದ ಮೇಲೆ ತೀವ್ರ ನಿಗಾ ವಹಿಸಲಾಗ್ತಾ ಇದೆ. ಯಾರ್ಯಾರಿದ್ದಾರೆ ಅವರ ಕುಟುಂಬದಲ್ಲಿ ಎಲ್ಲರ ಮೇಲೂ ಕೂಡ ತುಮಕೂರು ವೃದ್ಧ 33 ಮಂದಿ ಜೊತೆ ಸಂಪರ್ಕವನ್ನು ಬೆಳೆಸಿದ್ರು. 33 ಮಂದಿ ಮೇಲೂ ಕೂಡ ತೀವ್ರ ನಿಗಾ ವಹಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿಯಿಂದ ಇವರು ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಮಾರ್ಚ್ 5ನೇ ತಾರೀಕು ಬೆಂಗಳೂರಿಗೆ ಬಂದು ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ತುಮಕೂರಿಗೆ ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಹಾಗಾಗಿ ಈಗ ಎಲ್ಲವನ್ನ ಜಾಲಾಡಬೇಕಾಗುತ್ತೆ. ಇವರು ದೆಹಲಿಯಿಂದ ಬೆಂಗಳೂರಿಗೆ ಬಂದ ವಿಮಾನ ಯಾವುದು, ಇದೆಲ್ಲವನ್ನು ನೋಡಬೇಕಾಗುತ್ತೆ. ಬಟ್ ಇವರು ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದು ಮಾರ್ಚ್ 5ನೇ ತಾರೀಕು, ಆದರೆ ಇವರಿಗೆ ಜ್ವರ ಕಾಣಿಸ್ಕೊಂಡಿರ್ತಕ್ಕಂಥದ್ದು 18ನೇ ತಾರೀಕು. ಅಲ್ಲಿಗೆ ನೀವು ಅಬ್ಸರ್ವ್ ಮಾಡ್ಬೋದು, 13 ದಿನಗಳ ನಂತರ ಅವರಿಗೆ ಜ್ವರ ಕಾಣಿಸ್ಕೊಂಡಿದೆ. ಅಂದರೆ ಅವರು ದೆಹಲಿಯಿಂದ ಬಂದು 13 ದಿನಗಳ ನಂತರ ಜ್ವರ ಕಾಣಿಸ್ಕೊಂಡಿದೆ. ವೃದ್ಧನ ಕುಟುಂಬದಲ್ಲಿ 25 ಮಂದಿ ಇದ್ದಾರೆ. 25 ಮಂದಿಯನ್ನು ಕೂಡ ಐಸೋಲೇಷನ್ನಲ್ಲಿ ಇಡಲಾಗಿದೆ. ತುಮಕೂರು ವೃದ್ಧ 33 ಮಂದಿ ಜೊತೆ ಸಂಪರ್ಕವನ್ನು ಹೊಂದಿದ್ದರು. ಈಗ ಆ 33 ಮಂದಿಯ ಮೇಲೂ ಕೂಡ ತೀವ್ರ ನಿಗಾ ವಹಿಸಲಾಗ್ತಾ ಇದೆ. ದೆಹಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ತುಮಕೂರಿಗೆ ಇವರು ಪ್ರಯಾಣವನ್ನು ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ಈತ ತುಮಕೂರಿಗೆ ಪ್ರಯಾಣವನ್ನು ಮಾಡಿದ್ದರು. ವೃದ್ಧನ ಕುಟುಂಬದಲ್ಲಿ 25 ಮಂದಿ ಇದ್ದಾರೆ. ಆ 25 ಮಂದಿಯನ್ನು ಕೂಡ ತೀವ್ರ ನಿಗಾದಲ್ಲಿ ಇರಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ನಮಗೆ ಲಭ್ಯವಾಗ್ತಾ ಇದೆ. ವೃದ್ಧನ ಕುಟುಂಬದ 25 ಮಂದಿಯೂ ಕೂಡ ಐಸೋಲೇಷನ್ನಲ್ಲಿ ಇದ್ದಾರೆ. ಐಸೋಲೇಷನ್ನಲ್ಲಿ ಈಗ ಇರಿಸಲಾಗಿದೆ. ತುಮಕೂರು ವೃದ್ಧ 33 ಮಂದಿ ಜೊತೆ ಸಂಪರ್ಕವನ್ನು ಹೊಂದಿದ್ರು. 18ನೇ ತಾರೀಕು ಮಾರ್ಚ್ 18ನೇ ತಾರೀಕು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ತೋರಿಸ್ಕೋತಾರೆ ಇವರು. ಅದಾದ ಬಳಿಕ 19 ಮತ್ತು 20ನೇ ತಾರೀಕು ಎಲ್ಲ ಕಡೆ ಇವರು ಓಡಾಡಿದ್ದಾರೆ ತುಮಕೂರಿನಲ್ಲಿ. ಆ ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ತೆಗಿಬೇಕಾಗುತ್ತೆ, ಎಲ್ಲೆಲ್ಲಿ ಇವರು ಓಡಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕಾಗುತ್ತೆ. ಅದಾದ ನಂತರ 23ನೇ ತಾರೀಕಿನಿಂದ ಇವರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ಆರಂಭ ಮಾಡ್ತಾರೆ. ಅದು ಕೂಡ ಇವರನ್ನ ಶಂಕಿತ ಅಂತ ಟ್ರೀಟ್ ಮಾಡ್ತಾ ಇರ್ತಾರೆ. ಅವರ ಸ್ಯಾಂಪಲ್ಸ್ಗಳನ್ನು ಕಳಿಸ್ಕೊಟ್ಟಿರ್ತಾರೆ. ವರದಿ ಇನ್ನೂ ಕೂಡ ಬಂದಿರಲ್ಲ. ನಿನ್ನೆ ರಾತ್ರಿ ವರದಿ ಬಂದಿದೆ, ಇವರಿಗೆ ಸೋಂಕಿದೆ ಅಂತಕ್ಕಂಥದ್ದು ಪಾಸಿಟಿವ್ ಅಂತಕ್ಕಂಥದ್ದು ಗೊತ್ತಾಗಿದೆ. ಇವತ್ತು ಬೆಳಿಗ್ಗೆ 10:45ಕ್ಕೆ ಅವರು ಮೃತಪಟ್ಟಿದ್ದಾರೆ. ಹಾಗಾಗಿ ಅವರ ಸಂಪರ್ಕಕ್ಕೆ ಬಂದಿದ್ದ 33 ಮಂದಿಯ ಮೇಲೂ ಕೂಡ ತೀವ್ರ ನಿಗಾ ಇರಿಸಲಾಗಿದೆ. ದೆಹಲಿ, ದೆಹಲಿಯಿಂದ ಬೆಂಗಳೂರು, ಬೆಂಗಳೂರಿನಿಂದ ತುಮಕೂರಿಗೆ ಇವರು ಪ್ರಯಾಣವನ್ನು ಬೆಳೆಸ್ತಾರೆ. 5ನೇ ತಾರೀಕು ಇವರಿಗೆ ಜ್ವರ ಕಾಣಿಸ್ಕೊಳ್ತಕ್ಕಂಥದ್ದು 18ನೇ ತಾರೀಕು. ಅಲ್ಲಿಗೆ 13 ದಿನಗಳಾದ ನಂತರ ಅವರಿಗೆ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ. ಬಟ್ ಅವರಿಗೆ ಜ್ವರ ವಾಸಿಯಾಗೋದಿಲ್ಲ. ಹಾಗಾಗಿ 23ನೇ ತಾರೀಕು ಇವರು ಜಿಲ್ಲಾಸ್ಪತ್ರೆಗೆ ಬರ್ತಾರೆ. ಜಿಲ್ಲಾಸ್ಪತ್ರೆಯಲ್ಲಿ 23ನೇ ತಾರೀಕಿನಿಂದ ನಿನ್ನೆ ಅಂದರೆ ಇವತ್ತು ಬೆಳಗ್ಗಿನ ತನಕನೂ ಕೂಡ ಟ್ರೀಟ್ಮೆಂಟ್ ಅವರಿಗೆ ಕೊಡಲಾಗ್ತಾ ಇರುತ್ತೆ. ಸೊ ಹೆಚ್ಚು ಕಡಿಮೆ 5 ದಿನಗಳ ತನಕ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಸೋಂಕಿತ ಅಂತ ಅಲ್ಲ, ಶಂಕಿತ ಅಂತ ಟ್ರೀಟ್ಮೆಂಟನ್ನು ಕೊಟ್ಟಿದ್ದರು. ಆದರೆ ನಿನ್ನೆ ರಾತ್ರಿ ಬಂದಂತಹ ವರದಿ ಆತನಿಗೆ ಪಾಸಿಟಿವ್ ಇದೆ ಅಂತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥದ್ದು. ಸೊ ಅದಾದ ಬಳಿಕ ಇವತ್ತು ಬೆಳಿಗ್ಗೆ 10:45ಕ್ಕೆ 60 ವರ್ಷದ ಶಿರಾ ಮೂಲದ ವೃದ್ಧ ಮೃತಪಟ್ಟಿದ್ದಾರೆ. ವೃದ್ಧನ ಕುಟುಂಬದಲ್ಲಿ 25 ಮಂದಿ ಇದ್ದರು. 25 ಮಂದಿಯನ್ನು ಕೂಡ ಐಸೋಲೇಷನ್ನಲ್ಲಿ ಇರಿಸಲಾಗಿದೆ. ತುಮಕೂರು ವೃದ್ಧ 33 ಮಂದಿ ಜೊತೆ ಸಂಪರ್ಕಕ್ಕೆ ಬಂದಿದ್ದರು ಅಂತಕ್ಕಂಥದ್ದು ಗೊತ್ತಾಗಿದೆ. 33 ಮಂದಿ ಮೇಲೂ ಕೂಡ ತೀವ್ರ ನಿಗಾ ವಹಿಸಲಾಗ್ತಾ ಇದೆ. ಯಾರು ಅಂತಕ್ಕಂಥದ್ದನ್ನು ಈಗಾಗಲೇ ಗುರುತು ಹಿಡಿಯಲಾಗಿದೆ. ಮಾರ್ಚ್ 5 ತುಮಕೂರಿನಿಂದ ದೆಹಲಿ, ಓಕೆ, ಇವರ ಟ್ರಾವೆಲ್ ಹಿಸ್ಟ್ರಿ ಬರ್ತಾ ಇದೆ. ಸಂಪರ್ಕ ಕ್ರಾಂತಿ ರೈಲಿನಲ್ಲಿ 13 ಮಂದಿ ಜೊತೆ ಇವರು ದೆಹಲಿಗೆ ಪ್ರಯಾಣವನ್ನು ಮಾಡಿದ್ರು. S6 ಬೋಗಿಯಲ್ಲಿ ಈತ ಪ್ರಯಾಣ ಮಾಡಿದ್ರು. ನೋಡಿ, ಗಮನಿಸಿ, ಯಾರಾದರೂ ಓಡಾಡಿದ್ರೆ ಮಾರ್ಚ್ 7ಕ್ಕೆ ಇವರು ದೆಹಲಿಯನ್ನು ತಲುಪ್ತಾರೆ. ಮಾರ್ಚ್ 5ಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ಇವರು, ತುಮಕೂರಿನಿಂದ ದೆಹಲಿಗೆ ಇವರು ಟ್ರೈನಲ್ಲಿ ತೆಗಿತಾರೆ. ಜಾಮಿಯಾ ಮಸೀದಿಯ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡಿದ್ದಾರೆ. ಮಾರ್ಚ್ 11 ದೆಹಲಿಯಿಂದ ಬೆಂಗಳೂರಿಗೆ
ಪ್ರಯಾಣವನ್ನು ಮಾಡಿದ್ದಾರೆ. ಮಾರ್ಚ್ 5 ತುಮಕೂರಿನಿಂದ ದೆಹಲಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಮಾರ್ಚ್ 5 ತುಮಕೂರಿನಿಂದ ದೆಹಲಿ ಸಂಪರ್ಕ ಕ್ರಾಂತಿ ರೈಲ್ನಲ್ಲಿ 13 ಮಂದಿಯ ಜೊತೆ ಪ್ರಯಾಣ ಮಾಡ್ತಾರೆ. S6 ಸ್ಲೀಪರ್ ಕೋಚ್ ಬೋಗಿಯಲ್ಲಿ ಪ್ರಯಾಣಿಸಿದ್ರು ಈ ವೃದ್ಧರು. ಮಾರ್ಚ್ 7 ಇವರು ದೆಹಲಿಯನ್ನು ತಲುಪ್ತಾರೆ. ಮಾರ್ಚ್ 7 ದೆಹಲಿ ತಲುಪಿದ ನಂತರ ಜಾಮಿಯಾ ಮಸೀದಿಗೆ ಟ್ಯಾಕ್ಸಿಯಲ್ಲಿ ಇವರು ಪ್ರಯಾಣವನ್ನು ಮಾಡ್ತಾರೆ. ಮಾರ್ಚ್ 11 ದೆಹಲಿಯಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾರೆ. ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ 11 ಇವರು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದು ಇಲ್ಲಿಂದ ಅವರು ತುಮಕೂರಿಗೆ ಪ್ರಯಾಣವನ್ನು ಮಾಡ್ತಾರೆ. ಸೊ ಮಾರ್ಚ್ 11 ಇವರು ತುಮಕೂರಿಗೆ ಹೋಗಿರ್ತಕ್ಕಂಥದ್ದು. ಅದಾದ ನಂತರ ಮಾರ್ಚ್ 18 ಇವರಿಗೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ, ಅಂದರೆ ಜ್ವರ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಜ್ವರದ ಕಾರಣ ಆಸ್ಪತ್ರೆಗೆ ಬಂದಿದ್ದರು. ಖಾಸಗಿ ಆಸ್ಪತ್ರೆಯಲ್ಲಿ ಇವರು ಚಿಕಿತ್ಸೆಯನ್ನು ಕೂಡ ಪಡೆದಿದ್ದರು. ಕೊಂಗು ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದರು. ಮಾರ್ಚ್ 14 ಇವರು ಯಶವಂತಪುರದಿಂದ ತುಮಕೂರಿನತ್ತ ಪ್ರಯಾಣವನ್ನು ಮಾಡ್ತಾರೆ. ಮಾರ್ಚ್ 14 ಬೆಳಗ್ಗೆ ಅವರು ಶಿರಾಗ್ ಹೋಗ್ತಾರೆ. ಮಾರ್ಚ್ 5 ತುಮಕೂರಿನಿಂದ ದೆಹಲಿ ಸಂಪರ್ಕ ಕ್ರಾಂತಿ ರೈಲ್ನಲ್ಲಿ 13 ಜೊತೆ ಇವರು ಪ್ರಯಾಣ ಮಾಡ್ತಾರೆ. ಸ್ಲೀಪರ್ ಕೋಚ್ನಲ್ಲಿ ಹೊರಟಿರ್ತಾರೆ. S6 ಬೋಗಿಯಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು ವೃದ್ಧರು. ಮಾರ್ಚ್ 5 ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಿಮ್ಮಲ್ಲಿ ಯಾರಾದರೂ ಪ್ರಯಾಣವನ್ನು ಮಾಡಿದಾರ ಇಷ್ಟು ಗಂಟೆಗೆ ಇಂಥ ಡೇಟ್ನಲ್ಲಿ ಇಂಥ ಟ್ರೈನ್ನಲ್ಲಿ ಇಂಥ ಬೋಗಿನಲ್ಲಿ, ನಾವೆಲ್ಲವನ್ನು ಕೂಡ ನಿಮಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತಾ ಇದ್ದೀವಿ. ಮಾರ್ಚ್ 7 ಅವರು ದೆಹಲಿಯನ್ನು ತಲುಪ್ಕೋತಾರೆ ವೃದ್ಧರು. ಅವತ್ತು ಇವರು ಜಾಮಿಯಾ ಮಸೀದಿಗೆ ಟ್ಯಾಕ್ಸಿಯಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಜಾಮಿಯಾ ಮಸೀದಿಗೆ ಟ್ಯಾಕ್ಸಿಯಲ್ಲಿ ಪ್ರಯಾಣ. ಮಾರ್ಚ್ 11 ದೆಹಲಿಯಿಂದ ವಾಪಸ್ ಇವರು ಬೆಂಗಳೂರಿಗೆ ಪ್ರಯಾಣವನ್ನು ಮಾಡ್ತಾರೆ. ಕೊಂಗು ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಗಳೂರಿಗೆ ಇವರು ವಾಪಸ್ ಆಗ್ತಾರೆ. ಮಾರ್ಚ್ 14 ಯಶವಂತಪುರದಿಂದ ತುಮಕೂರಿನತ್ತ ಪ್ರಯಾಣವನ್ನು ಮಾಡ್ತಾರೆ. ಮಾರ್ಚ್ 14 ಬೆಳಗಿನ ಜಾವ ಶಿರಾಗೆ ಆಗಮಿಸ್ತಾರೆ ಈ ವೃದ್ಧರು. ಮಾರ್ಚ್ 18 ವೃದ್ಧರಿಗೆ ಜ್ವರ ಮತ್ತು ಕೆಮ್ಮು ಶುರುವಾಗುತ್ತೆ. ಮಾರ್ಚ್ 18 ಮರುದಿನ ಖಾಸಗಿ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಮಾರ್ಚ್ 18 ಮಾರ್ಚ್ 21 ಎಕ್ಸ್ರೇ ತೆಗೆಸಿದ ಬಳಿಕ ಇವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಮಾರ್ಚ್ 21 ಜಿಲ್ಲಾಸ್ಪತ್ರೆಯಲ್ಲೇ ವೃದ್ಧನಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರುತ್ತೆ. ಮಾರ್ಚ್ 21 ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಆದವರು ಇವತ್ತು ಮೃತಪಟ್ಟಿದ್ದಾರೆ. ಬೆಳಗ್ಗೆ 10:45 ಅಲ್ಲಿಂದಲೂ ಕೂಡ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇತ್ತು. ಸೊ ಇವತ್ತು ಅವರು ಮೃತಪಟ್ಟಿರ್ತಕ್ಕಂಥದ್ದು. ಅವರು ಎಲ್ಲಿಗೆ ಯಾವ ದಿನಾಂಕದಲ್ಲಿ ಹೊರಟರು, ಯಾವ ಟ್ರೈನ್ನಲ್ಲಿ ಹೊರಟರು, ಯಾವ ಬೋಗಿಯಲ್ಲಿದ್ದರು, ಅವರ ಜೊತೆ ಯಾರ್ಯಾರಿದ್ದರು, ದೆಹಲಿ ತಲುಪದ ಮೇಲೆ ಅವರು ಎಲ್ಲಿಗೆ ಹೋದರು, ಮತ್ತು ದೆಹಲಿಯಿಂದ ಬೆಂಗಳೂರಿಗೆ ಯಾವ ಟ್ರೈನ್ನಲ್ಲಿ ವಾಪಸ್ ಬಂದರು, ಬೆಂಗಳೂರಿನಿಂದ ತುಮಕೂರಿಗೆ ಯಾವಾಗ ಹೊರಟರು, ಎಲ್ಲವನ್ನು ಪಿನ್ ಟು ಪಿನ್ ಓಕೆ. ತುಮಕೂರು ವೃದ್ಧನಿಂದ ಬೆಂಗಳೂರು ಮತ್ತು ತುಮಕೂರಿಗೂ ಕೂಡ ಗಂಡಾಂತರವ ವ್ಯಾಪಕವಾಗಿ ಡೆಡ್ಲಿ ಕೊರೋನಾ ಹರಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿ ವೃದ್ಧನಂತೆ ತುಮಕೂರು ವೃದ್ಧನಿಂದಲೂ ಸೋಂಕು ಹರಡುತ್ತಾ ರೈಲು ಬಸ್ನಲ್ಲಿ ಪ್ರಯಾಣಿಸಿರುವುದರಿಂದ ಬಹಳಷ್ಟು ಮಂದಿಗೆ ಸೋಂಕು ಹರಡಿರಬಹುದು. ತುಮಕೂರು ವೃದ್ಧನಿಂದ ಬೆಂಗಳೂರು ಮತ್ತು ತುಮಕೂರಿಗೂ ಕೂಡ ಗಂಡಾಂತರವಾಗಬಹುದಾ ವ್ಯಾಪಕವಾಗಿ ಡೆಡ್ಲಿ ಕೊರೋನಾ ಹಬ್ಬಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿ ವೃದ್ಧನ ರೀತಿಯಲ್ಲೇ ತುಮಕೂರು ವೃದ್ಧನಿಂದಲೂ ಕೂಡ ಸೋಂಕು ಹರಡಿದೆ. ಯಾಕೆಂದರೆ ಈತ ರೈಲು ಮತ್ತು ಬಸ್ನಲ್ಲಿ ಪ್ರಯಾಣಿಸಿರುವುದರಿಂದ ಬಹಳಷ್ಟು ಮಂದಿಗೆ ಸೋಂಕು ತಗುಲಿರಬಹುದು. ತುಮಕೂರು ವೃದ್ಧನಿಂದ ಬೆಂಗಳೂರು ಮತ್ತು ತುಮಕೂರಿನ ಜನತೆಗೆ ಕೂಡ ಗಂಡಾಂತರ ವ್ಯಾಪಕವಾಗಿ ಡೆಡ್ಲಿ ಕೊರೋನಾ ಹಬ್ಬಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿ ವೃದ್ಧನ ರೀತಿಯಲ್ಲೇ ತುಮಕೂರು ವೃದ್ಧ ಕೂಡ ನಡೆದುಕೊಂಡಿದ್ದಾನೆ. ಸೊ ಹಾಗಾಗಿ ಬಹಳಷ್ಟು ಮಂದಿಗೆ ಸೋಂಕು ತಗುಲಿರುವ ಸಾಧ್ಯತೆ ಇದೆ. ತುಮಕೂರು ವೃದ್ಧನಿಂದ ಬೆಂಗಳೂರು ಮತ್ತು ತುಮಕೂರಿಗೂ ಕೂಡ ಗಂಡಾಂತರವಾ ಅಂತಕ್ಕಂಥ ಪ್ರಶ್ನೆ. ಕರೋನಾ ವ್ಯಾಪಕವಾಗಿ ಹಬ್ಬಿರಬಹುದು ಬೆಂಗಳೂರು ಮತ್ತು ತುಮಕೂರು ಭಾಗದಲ್ಲಿ. ಕಲಬುರಗಿ ವೃದ್ಧನಂತೆ ತುಮಕೂರು ವೃದ್ಧನೂ ಕೂಡ ಗಂಡಾಂತರವನ್ನು ತರಬಹುದು ಅಂತಕ್ಕಂಥ ಆತಂಕ ಇವಾಗ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ನಿಮಗೆ ತೋರಿಸಿದ್ವಿ. ಅವರು ಎಲ್ಲೆಲ್ಲಿ ಓಡಾಡಿದ್ರು, ಯಾವ ರೀತಿ ಓಡಾಡಿದ್ರು, ಯಾವುದರಲ್ಲಿ ಓಡಾಡಿದ್ರು, ಎಲ್ಲವನ್ನ ಕೂಡ ತೋರಿಸ್ತಾ ಇದ್ದೀವಿ. ಹಾಗಾಗಿ ಇದು ವ್ಯಾಪಕವಾಗಿ ಹರಡಿರಬಹುದು ಅಂತಕ್ಕಂಥ ಅನುಮಾನ ಮೂಡೋದಕ್ಕೆ ಶುರುವಾಗ್ತಾ ಇದೆ. ಸೊ ನೋಡಬೇಕು ಹಾಗಾದರೆ ಯಾರ್ಯಾರಿಗೆ ಇವರು ತಗುಲಿಸಿದ್ದಾರೆ, ಏನು ಯಾವ ರೀತಿ ಆಗಿರಬಹುದು ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ವ್ಯಾಪಕವಾಗಿ ಡೆಡ್ಲಿ ಕೊರೋನಾ ಹಬ್ಬಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿಯ ವೃದ್ಧನಂತೆ ತುಮಕೂರು ವೃದ್ಧನಿಂದಲೂ ಕೂಡ ಸೋಂಕು ಹರಡಿರಬಹುದು. ರೈಲು ಬಸ್ನಲ್ಲಿ ಪ್ರಯಾಣಿಸಿರೋದ್ರಿಂದ ಬಹಳಷ್ಟು ಮಂದಿಗೆ ಸೋಂಕಾಗಿರಬಹುದು. ತುಮಕೂರು ವೃದ್ಧನಿಂದ ಈ ರೀತಿ ಆಗಿರತಕ್ಕಂಥದ್ದು. ಆತನ ಸಾವು ಆಗ್ತಾ ಇದ್ದ ಹಾಗೆಯೇ
ಪ್ರತಿಯೊಂದು ಡೀಟೇಲ್ಸ್ ಅನ್ನು ತೆಗೆಯೋದಕ್ಕೆ ಶುರು ಮಾಡಿದ್ದಾರೆ. ಆತ ಎಲ್ಲಿಗೆ ಹೋಗಿದ್ದ, ಏನು ಮಾಡಿದ್ದ, ಏನು ಎತ್ತ, ಎಲ್ಲ ಮಾಹಿತಿಯನ್ನು ಈಗ ಕಲೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಆತನ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರನ್ನು ಕೂಡ ಐಸೋಲೇಷನ್ ಅನ್ನು ಇಡಲಾಗಿದೆ. ಸುಮಾರು 33 ಮಂದಿಯ ಜೊತೆ ಈತ ಸಂಪರ್ಕವನ್ನು ಹೊಂದಿದ್ದ ಅಂತಕ್ಕಂಥದ್ದು ಗೊತ್ತಾಗಿದೆ. ಅವರೆಲ್ಲರ ಮೇಲೂ ಕೂಡ ತೀವ್ರ ನಿಗಾವನ್ನು ಇರಿಸಲಾಗಿದೆ. ತುಮಕೂರಿನಲ್ಲಿ ಕೊರೋನಾಗೆ ಮೊದಲ ಸಾವಾಗಿರುವಂಥದ್ದು, ಈ ಸಾವು ಸಾಕಷ್ಟು ಆತಂಕವನ್ನು ತಂದೊಡ್ಡಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣ ಅವರ ಟ್ರಾವೆಲ್ ಹಿಸ್ಟ್ರಿ. ಟ್ರಾವೆಲ್ ಹಿಸ್ಟ್ರಿಯನ್ನು ತೆಗೆದು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆತಂಕ ಉಂಟಾಗ್ತಾ ಇದೆ. ಇವರು ತುಮಕೂರಿನಿಂದ ಡೆಲ್ಲಿಗೆ ಪ್ರಯಾಣ ಮಾಡುವಾಗಲೇ ಇವರಿಗೆ ಸೋಂಕಿತ್ತ, ಅಥವಾ ದೆಹಲಿಗೆ ಹೋದ ಮೇಲೆ ಇವರಿಗೆ ಸೋಂಕು ಹರಡ್ತಾ, ಅಥವಾ ದೆಹಲಿಯಿಂದ ಬಂದಾಗ ಅವ್ರಿಗೂ ಒಂದು ವೇಳೆ ಏನಾದರೂ ಸೋಂಕು ಅವರಿಗೆ ತಗುಲಿದ್ರೆ ಯಾರ್ಯಾರಿಗೆ ಹರಡಿದೆ, ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ.